ಹಾಯ್ ಗರ್ಜ್ ವೆಲ್ಕಮ್ ಟು ಸಾಗರಿತ್ಸಲ್ ಗೌಡರ್ಸ್ ಸೆವೆನ್ ಯೂಟ್ಯೂಬ್ ಚಾನಲ್ ಗರ್ಜ್ ನಾನು ಸಾಗರ್ ಎತ್ಸಲ್ ಗೌಡ ಗೈಝ್ ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತೀನಿ ಕೊಡ್ತೀನಿ ಫೋನ್ ಪೇ ಅಪ್ಲಿಕೇಶನ್ ಎ ಟು ಝೆಡ್ ನೀವು ಯಾವ ರೀತಿ ಯೂಸ್ ಮಾಡಬೇಕು ಫೋನ್ ಪೇ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿದ ತಕ್ಷಣ ನಿಮಗೆ ಹಂಡ್ರೆಡ್ ರುಪೀಸ್ ಕ್ಯಾಶ್ ಬ್ಯಾಕ್ ಬರಬೇಕು ಅಂತಂದರೆ ವಿಡಿಯೋ ನೋಡ್ತಿರ್ತೀರಾ ನೋಡಿ ಟೈಟಲ್ ಮೇಲೆ ಟ್ಯಾಪ್ ಮಾಡಿ ನಿಮಗೆ ಡಿಸ್ಕ್ರಿಪ್ಷನ್ ಓಪನ್ ಆಗುತ್ತೆ ಇಲ್ಲಿ ಫೋನ್ ಪೇ ಲಿಂಕ್ ಹಂಡ್ರೆಡ್ ರುಪೀಸ್ ಕ್ಯಾಶ್ ಬ್ಯಾಕ್ ಅಂತ ಇರುತ್ತೆ ಈ ಒಂದು ಲಿಂಕ್ ಮುಖಾಂತರ ನೀವು ಫೋನ್ ಪೇ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡ್ರಿ ಅಂತಂದರೆ ನಿಮಗೆ ಹಂಡ್ರೆಡ್ ರುಪೀಸ್ ಕ್ಯಾಶ್ ಬ್ಯಾಕ್ ಬರುತ್ತೆ ಸೊ ಈ ಒಂದು ಲಿಂಕ್ ಮೇಲೆ ಟ್ಯಾಪ್ ಮಾಡಿ ರಿಡೈರೆಕ್ಟ್ ಆಗಿ ಪ್ಲೇಸ್ಟೋರ್ ಓಪನ್ ಆಗುತ್ತೆ ಅಲ್ಲಿ ಇನ್ಸ್ಟಾಲ್ ಅಂತ ಕೇಳುತ್ತೆ ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅಥವಾ ನೀವು ಮೊದಲೇ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಕೊಂಡಿದ್ರೆ ಬಟ್ ಅಕೌಂಟ್ ಕ್ರಿಯೇಟ್ ಮಾಡಿಲ್ಲ ಅಂದರೆ ಅದನ್ನು ಅನ್ಇನ್ಸ್ಟಾಲ್ ಮಾಡಿ ನೆಕ್ಸ್ಟು ಈ ಒಂದು ಲಿಂಕ್ ಮುಖಾಂತರ ನೀವು ಪ್ಲೇಸ್ಟೋರ್ ಓಪನ್ ಆಗುತ್ತೆ ನೆಕ್ಸ್ಟ್ ಇನ್ಸ್ಟಾಲ್ ಮಾಡ್ಕೊಂಡ್ರಿ ಅಂದರೆ ಒಂದು ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗಿದ ತಕ್ಷಣ ನೀವು ಇನ್ಸ್ಟಾಲ್ ಮಾಡಿಕೊಂಡು ನಿಮಗೆ ಹಂಡ್ರೆಡ್ ರುಪೀಸ್ ಕ್ಯಾಶ್ ಬ್ಯಾಕ್ ಬರುತ್ತೆ ಸೊ ಡಿಸ್ಕ್ರಿಪ್ಷನ್ ಇರುವಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ಒಂದು ಫೋನ್ಪೇ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ಇನ್ಸ್ಟಾಲ್ ಮಾಡ್ಕೊಂಡು ನಂತರ ನೆಕ್ಸ್ಟ್ ಇಲ್ಲಿ ನಿಮಗೆ ಓಪನ್ ಅಂತ ಕೇಳುತ್ತೆ ಓಪನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಒಂದು ಬ್ಯಾಂಕಿಗೆ ಲಿಂಕ್ ಆಗಿರುವಂಥ ನಂಬರು ಮತ್ತು ನಿಮ್ಮ ಒಂದು ಮೊಬೈಲ್ನಲ್ಲಿರುವಂಥ ಸಿಮ್ ಎರಡೂ ಕೂಡ ಒಂದೇ ಆಗಿರುತ್ತೆ ಬೇರೆ ಇರಬೇಕಾಗುತ್ತೆ ಬೇರೆ ಇತ್ತು ಅಂತಂದರೆ ಅದು ಲಾಗಿನ್ ಆಗೋದಿಲ್ಲ ಸೊ ಬ್ಯಾಂಕಿಗೆ ಲಿಂಕ್ ಆಗಿರುವಂಥ ನಂಬರ್ ಮತ್ತು ಮೊಬೈಲ್ನಲ್ಲಿರುವಂಥ ನಂಬರನ್ನು ನೀವು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ ಇಲ್ಲಿ ಪ್ರೊಸೀಡ್ ಅಂತ ಇರುತ್ತೆ ನೋಡಿ ಟೈಪ್ ಮಾಡಿದ ನಂತರ ಪ್ರೊಸೀಡ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಪ್ರೊಸೀಡ್ ಮೇಲೆ ನೀವು ಕ್ಲಿಕ್ ಮಾಡಿದ್ರಿ ಅಂತ ಅಂದರೆ ಓ ಟಿ ಪಿ ಬರುತ್ತೆ ಅದು ನೀವು ಆಟೋಮೆಟಿಕ್ಲಿ ತಗೊಳ್ಳುತ್ತೆ ನೀವು ಟೈಪ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಅದು ಅಥವಾ ಆಟೋಮೆಟಿಕ್ಲಿ ತಗೊಂಡಿಲ್ಲ ಅಂತ ಅಂದರೆ ಅಲ್ಲೇನು ಓ ಟಿ ಪಿ ಬಂದಿರುತ್ತೋ ಅದನ್ನು ಟೈಪ್ ಮಾಡಿ ನೆಕ್ಸ್ಟ್ ಇಲ್ಲಿ ಪರ್ಮಿಷನ್ನ ಕೇಳುತ್ತೆ ಇಲ್ಲಿ ಪರ್ಮಿಷನ್ನಿಗೆ ನೀವು ಅಲೋನ ಕೊಡಬೇಕಾಗುತ್ತೆ ಇಲ್ಲಿ ಅಲೋ ಅಂತ ಇರುತ್ತೆ ನೋಡಿ ಕಾಂಟ್ಯಾಕ್ಟ್ನ ಆಕ್ಸೆಸ್ ಮಾಡೋದಕ್ಕೆ ಕೇಳುತ್ತೆ ಅಲೋ ಮೇಲೆ ಕ್ಲಿಕ್ ಮಾಡಿಕೊಡ್ತೀವಿ ಹಲೋ ಮೇಲೆ ಕ್ಲಿಕ್ ಮಾಡಿದ ನಂತರ ಸರಿ ನಿಮಗೆ ಆ್ಯಡ್ ಅಕೌಂಟ್ ಅಂತ ಇಲ್ಲೇ ಶೋ ಆಗುತ್ತೆ ಇಲ್ಲೇನಾದರೂ ಶೋ ಆಗಿಲ್ಲ ಅಂದರೆ ಟಾಪಲ್ಲಿ ಪ್ರೊಫೈಲ್ ಸಿಂಬಲ್ ಇರುತ್ತೆ ನೋಡಿ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ ಆ್ಯಡ್ ಬ್ಯಾಂಕ್ ಅಕೌಂಟ್ ಅಂತ ನಿಮಗೆ ಕೇಳುತ್ತೆ ಆ್ಯಡ್ ಬ್ಯಾಂಕ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆಡ್ ಬ್ಯಾಂಕ್ ಅಕೌಂಟ್ ಮೇಲೆ ಕ್ಲಿಕ್ ನಂತರ ಸ್ಕ್ರಾಲ್ ಡೌನ್ ಮಾಡಿ ನಿಮ್ಮ ಒಂದು ಬ್ಯಾಂಕ್ ಯಾವುದು ಅಂತ ನೋಡ್ಕೊಬೇಕಾಗತ್ತೆ ನಿಮ್ಮ ಒಂದು ಮೊಬೈಲ್ ನಂಬರಿಗೆ ಲಿಂಕ್ ಆಗಿರುವಂಥ ಬ್ಯಾಂಕು ಇಲ್ಲೇ ತೋರಿಸುತ್ತೆ ಸೆಲೆಕ್ಟ್ ಮಾಡ್ಕೊಬೋದು ಅಥವಾ ಸರ್ಚ್ ಮಾಡ್ತೀನಿ ಅಂದರೆ ಸರ್ಚ್ ಬೈ ಬ್ಯಾಂಕ್ ನೇಮ್ ಅಂತ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಬ್ಯಾಂಕ್ ನೇಮನ್ನು ಟೈಪ್ ಮಾಡ್ಕೊಬೇಕು ಅದರಲ್ಲಿ ಸ್ಟೇಟ್ ಬ್ಯಾಂಕ್ನ ಸೆಲೆಕ್ಟ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಸ್ಟಾರ್ಟಿಂಗಲ್ಲೇ ಬಂದಿದೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಸೆಲೆಕ್ಟ್ ಮಾಡ್ಕೊಂಡು ನಂತರ ಇಲ್ಲಿ ಲಿಂಕ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟು ನಿಮಗೆ ಸೆಟ್ ಯು ಪಿ ಐ ಪಿನ್ ಅಂತ ನಿಮಗೆ ಕೇಳುತ್ತೆ ಡನ್ ಅಂತ ಇದೆಯಲ್ಲ ಇಲ್ಲಿ ಸೆಟ್ ಯು ಪಿ ಐ ಪಿನ್ ಅಂತ ಕೇಳುತ್ತೆ ಸೆಟ್ ಯು ಪಿ ಐ ಪಿನ್ ಮೇಲೆ ಕ್ಲಿಕ್ ಮಾಡಿದ್ವಿ ಅಂದರೆ ನಿಮ್ಮ ಒಂದು ಎ ಟಿ ಎಮ್ ಕಾರ್ಡ್ ನಂಬರ್ನ ಕೇಳುತ್ತೆ ನಿಮ್ಮ ಒಂದು ಎ ಟಿ ಎಮ್ ಕಾರ್ಡ್ನಲ್ಲಿ ಲಾಸ್ಟು ಸಿಕ್ಸ್ ಡಿಜಿಟ್ ಏನಿರುತ್ತೋ ಲಾಸ್ಟ್ ಕೊನೆಯ ಆರು ಅಂಕೆಗಳೇನಿರುತ್ತೋ ಅದನ್ನು ನೀವೇನು ಮಾಡಬೇಕಾಗತ್ತೆ ಅಂದರೆ ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ ಸ್ಟಾರ್ಟಿಂಗಿಂದ ತಗೊಳ್ಳೋದಕ್ಕೆ ಹೋಗ್ಬೇಡಿ ಲಾಸ್ಟಿಂದ ತಗೊಳ್ಳಿ ಲಾಸ್ಟ್ ಆರು ನಂಬರ್ನ ಟೈಪ್ ಮಾಡಿ ಮತ್ತು ವ್ಯಾಲಿಡ್ ಅಪ್ ಟು ಅಂತ ಇರುತ್ತೆ ನೋಡಿ ಅಲ್ಲಿ ನಿಮಗೆ ಎಕ್ಸ್ಪೈರ್ ಡೇಟ್ ತೋರಿಸುತ್ತೆ ಎ ಟಿ ಎಂ ಕಾರ್ಡ್ನಲ್ಲೇ ಕೆಳಗಡೆ ಇಲ್ಲಿ ಸ್ಕ್ರೀನಲ್ಲಿ ತೋರಿಸ್ತೀನಿ ಅಲ್ವಾ ಇದನ್ನ ನೋಡ್ಕೊಳ್ಳಿ ನೆಕ್ಸ್ಟ್ ಅಲ್ಲಿ ಏನಿರುತ್ತೋ ಆ ಒಂದು ಎ ಟಿ ಎಂ ಕಾರ್ಡ್ನಲ್ಲಿ ಅದನ್ನ ಸೆಲೆಕ್ಟ್ ಮಾಡಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಬ್ಯಾಂಕಿನ ಕಡೆಯಿಂದ ಒಂದು ಓ ಟಿ ಪಿ ಬರುತ್ತೆ ಅದು ಆಟೋಮೆಟಿಕ್ಲಿ ತಗೊಳ್ಳುತ್ತೆ ತಗೊಂಡಿಲ್ಲ ಅಂದರೆ ಸಿಕ್ಸ್ ಡಿಜಿಟ್ ಏನು ಬಂದಿರುತ್ತೋ ಅದನ್ನು ನೀವು ಟೈಪ್ ಮಾಡಬೇಕಾಗುತ್ತೆ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಿಕ್ಸ್ ಡಿಜಿಟ್ ಯು ಪಿನ್ ಕೇಳುತ್ತೆ ಅಂದರೆ ಕೆಲವು ಬ್ಯಾಂಕಲ್ಲಿ ಫೋರ್ ಡಿಜಿಟ್ ಕೇಳುತ್ತೆ ಕೆಲವು ಬ್ಯಾಂಕ್ ಸಿಕ್ಸ್ ಡಿಜಿಟ್ ಕೇಳುತ್ತೆ ಇದು ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ಯಾಕೆಂದರೆ ನೀವು ಯಾರಿಗಾದ್ರೂ ಅಮೌಂಟ್ ಕಳಿಸಬೇಕು ಅಂದರೆ ಈ ಪಿನ್ ಎಂಟರ್ ಮಾಡಿದ್ರೆ ಅವರಿಗೆ ಅಮೌಂಟ್ ಹೋಗೋದು ಯಾಕೆ ಅಂತ ಅಂದರೆ ನಿಮ್ಮ ಮೊಬೈಲ್ನ ಯಾರಾದರೂ ಇಸ್ಕೊಂಡು ಇರ್ತಾರೆ ಆ ಟೈಮ್ ಲ್ಲಿ ನಿಮ್ಮ ಒಂದು ಅಕೌಂಟಲ್ಲಿರುವಂಥ ಅಮೌಂಟನ್ನು ಅವರು ಟ್ರಾನ್ಸಾಕ್ಷನ್ ಮಾಡ್ಕೊಬೋದು ಬಟ್ ನಿಮಗೆ ಮಾತ್ರ ಪಿನ್ ಗೊತ್ತಿರುತ್ತಲ್ವಾ ನೀವು ಪಿನ್ ಎಂಟರ್ ಮಾಡಿಬಿಟ್ಟು ಅಮೌಂಟ್ನ ಟೈಪ್ ಮಾಡಿ ಸೆಂಡ್ ಮಾಡಿದ್ರೆ ಮಾತ್ರ ಅವ್ರಿಗೆ ಹೋಗೋದು ಓಕೆನಾ ಕನ್ಫರ್ಮೇಷನ್ಗೋಸ್ಕರ ಸಾರಿ ಏನು ಕೊಟ್ಟಿರ್ತೀರೋ ಅದನ್ನು ಇನ್ನೊಂದು ಸಾರಿ ಕೊಟ್ಟಿರಿ ಅಂತ ಅಂದರೆ ಅದು ಏನಾಗುತ್ತೆ ಅಂದರೆ ಫಿನಿಶ್ ಆಗುತ್ತೆ ನೆಕ್ಸ್ಟು ಇಲ್ಲಿ ನೀವು ನೋಡ್ತಿರ್ಬೋದು ಯು ಪಿ ಐ ಪಿನ್ ಸಕ್ಸಸ್ಫುಲಿ ಸೆಟ್ ಅಂತ ಇದು ತುಂಬಾನೆ ಇಂಪಾರ್ಟೆಂಟ್ ಅದು ನಿಮ್ಗೆ ನೆನಪಲ್ಲಿ ಇರಬೇಕಾಗುತ್ತೆ ಏನು ಪಿ ಐ ಪಿನ್ ಕೊಟ್ಟಿರ್ತಿರೋ ಆರು ನಂಬರ್ ಅಥವಾ ನಾಲ್ಕು ನಂಬರು ಅದು ನೆನಪಲ್ಲಿ ಇಟ್ಕೊಂಡಿರ್ಬೇಕಾಗುತ್ತೆ ನಿಮ್ಗೆ ಹಂಡ್ರೆಡ್ ರುಪೀಸ್ ಕ್ಯಾಶ್ ಬ್ಯಾಕ್ ಬರಬೇಕು ಅಂದರೆ ಟೂ ಕಾಂಟ್ಯಾಕ್ಟ್ ಅಂತ ಇರುತ್ತೆ ನೋಡಿ ಮತ್ತು ಟ್ರಾನ್ಸಾಕ್ಷನ್ ಮಾಡೋದು ಕೂಡ ಇದೇ ರೀತಿನಲ್ಲಿ ನೀವು ಟು ಕಾಂಟ್ಯಾಕ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂದರೆ ನೀವು ಅಮೌಂಟ್ನ ಕಳಿಸಬೇಕಾಗಿರೋದು ನಂಬರಿಗೆ ಕಳಿಸಬೇಕು ಅಂದರೆ ನಂಬರನ್ನ ಟೈಪ್ ಮಾಡಿ ಅಥವಾ ನಿಮ್ಮ ಕಾಂಟ್ಯಾಕ್ಟಲ್ಲಿ ಅವ್ರ ನೇಮ್ ಇದೆ ಅಂತ ಅಂದರೆ ಅವರ ಒಂದು ನೇಮನ್ನು ನೀವು ಟೈಪ್ ಮಾಡಬೇಕಾಗತ್ತೆ ಒಂದು ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗಿದ ತಕ್ಷಣ ಕ್ಯಾಶ್ ಬ್ಯಾಕ್ ಬರುತ್ತೆ ಹಂಡ್ರೆಡ್ ರುಪೀಸು ಸೊ ಇಲ್ಲಿ ನೀವು ಆ ಒಂದು ಅಕೌಂಟನ್ನು ಓಪನ್ ಮಾಡಿ ಎಂಟರ್ ಅಮೌಂಟ್ ಆರ್ ಚಾಟ್ ಅಂತ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಲೆಫ್ಟ್ ಸೈಡಲ್ಲಿ ಒನ್ ಟು ತ್ರೀ ಅಂತ ಇರುತ್ತೆ ನೋಡಿ ಕ್ವಶನ್ ಮಾರ್ಕ್ ಅಂತ ಅಲ್ಲಿ ಟ್ಯಾಪ್ ಮಾಡ್ಕೊಂಡ್ರಿ ಅಂದರೆ ಇಲ್ಲಿ ನಮಗೆ ಕೀಬೋರ್ಡ್ ಓಪನ್ ಆಗುತ್ತೆ ಇಲ್ಲಿ ಒನ್ ಟು ತ್ರೀ ಅಂತ ಜಸ್ಟ್ ಒನ್ ರುಪಿ ಒನ್ ರುಪಿ ಟ್ರಾನ್ಸಾಕ್ಷನ್ ಆದರೂ ನಿಮ್ಗೆ ಕ್ಯಾಶ್ ಬ್ಯಾಕ್ ಬರುತ್ತೆ ಒನ್ನ ಸೆಲೆಕ್ಟ್ ಮಾಡ್ಕೊಂಡು ಪೇ ಮೇಲೆ ಕ್ಲಿಕ್ ಮಾಡಿ ಯು ಪಿ ಐ ಪಿ ನಿಮ್ಗೆ ಸ್ಟಾರ್ಟಿಂಗಲ್ಲಿ ಹೇಳ್ಕೊಟ್ಟೆ ಸಿಕ್ಸ್ ಡಿಜಿಟ್ ಆರ್ ಫೋರ್ ಡಿಜಿಟ್ ಏನು ಕೊಟ್ಟಿರ್ತೀರೋ ಅದನ್ನ ನೆನ್ಪಲ್ಲಿ ಇಟ್ಕೊಂಡು ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರಿಂದ ಏನಾಗುತ್ತೆ ಅಂದರೆ ನೀವು ಕಳಿಸಿರುವಂಥ ಅಮೌಂಟು ಅವರಿಗೆ ಹೋಗುತ್ತೆ ನೀವು ನೋಡ್ತಿರ್ಬೋದು ಹಂಡ್ರೆಡ್ ಪರ್ಸೆಂಟ್ ಅವರಿಗೆ ಅಮೌಂಟ್ ಕೂಡ ಹೋಗಿರುತ್ತೆ ಕ್ಯಾಶ್ ಪೇ ಕೂಡ ಬರುತ್ತೆ ಈ ರೀತಿ ನೀವೇನು ಮಾಡ್ಬೋದು ಅಂದರೆ ನಿಮ್ಮ ಒಂದು ಮೊಬೈಲ್ನಲ್ಲಿ ಫೋನ್ಪೇ ಅಪ್ಲಿಕೇಶನ್ ಯೂಸ್ ಮಾಡ್ಕೊಬೋದು ಗರ್ಸ್ ನಾನು ನಾನಿವಾಗ ನಿಮಗೆ ತಿಳ್ಸ್ಕೊಡಿದ ಸಿಂಪಲ್ ಟ್ರಿಕ್ ಏನಾದರೂ ನಿಮ್ಗೆ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಗ್ಯಾಸ್ ಡೆ್ಯಾಂಕು ಫಾರ್ ವಾಚಿಂಗ್ ಗಸ್